ಕಲಬುರಗಿಯ ಶಾ ಬಜಾರ್ ಕಟ್ಟರ್ಪುರದಲ್ಲಿರುವ ಶ್ರೀ ಅನಂತ ಶಯನ ಬಾಲಾಜಿ ಮಂದಿರ ಕಳೆದ 9 ವರ್ಷಗಳಿಂದ ಸತತವಾಗಿ ನಡೆಯುತ್ತಿದೆ ಗಣೇಶೋತ್ಸವದ ಅನ್ನ ಸಂತರ್ಪಣೆ ಕಲಬುರಗಿಯ ಶಾ ಬಜಾರ್ನ ಶ್ರೀ ಚೌದಾಪುರಿ ಹಿರೇಮಠದ ಕರ್ತೃಪುರುಷ ಲಿಂಗೈಕ್ಯ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಚೌದಾಪುರಿ ಹಿರೇಮಠ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಶಿಖರ ಉದ್ಘಾಟನೆ ಕಳಸಾರೋಹಣ ಹಾಗೂ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ ಕಲಬುರಗಿಯ ಹುಣ್ಣಾಬಾದ್ ರಸ್ತೆಯಲ್ಲಿರುವ ಶಾ ಹುಂಡೈ ಶೋರೂಮ್ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವರವರಿಂದ ನೂತನ ಡಿನೆಕ್ಸ್ ಜೆನ್ ವರ್ಣ ಕಾರ್ ಬಿಡುಗಡೆ ಮಹಿಳಾ ರಾಜಕೀಯ ಮೀಸಲಾತಿ ಕುರಿತಾದ ವಿಚಾರ ಸಂಕಿರಣಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಲಾಜೆಯವರಿಂದ ಚಾಲನೆ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದಿಂದ ಆಯೋಜನೆ ಎಚ್‌ಕೆಸಿಸಿ ಸಭಾಂಗಣದಲ್ಲಿ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಏಕತೆಗಾಗಿ ವಿಚಾರ ಸಂಕಿರಣ ಸಾಬೂನು ಹಾಗೂ ಮಾರ್ಜಕ ನಿಗಮದ ಅಧ್ಯಕ್ಷ ರಾಜು ಆಲ್ಕೂರು ಅವರಿಂದ ಉದ್ಘಾಟನೆ ಸೆಪ್ಟೆಂಬರ್ 3 ರಂದು ಭೂಮಿ ಯೋಗ ಫೌಂಡೇಶನ್ ಟ್ರಸ್ಟ್ ನಿಂದ ರಾಜ್ಯ ಮಟ್ಟದ ಮುಕ್ತ ಯೋಗಾಸನ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಯೋಗ ಸಾಧಕರ ಸನ್ಮಾನ ಸಮಾರಂಭಕ್ಕೆ ಶ್ರೀ ಗುರು ವಿದ್ಯಾಪೀಠದ ಸಹಯೋಗ ಕಲಬುರಗಿಯ ಖ್ಯಾತ ಅಂತಾರಾಷ್ಟ್ರೀಯ ಕಲಾವಿದರಾಗಿರುವ ಮಹಮ್ಮದ್ ಅಯಾಜುದ್ದೀನ್ ಪಟೇಲ್ ಸೆಪ್ಟೆಂಬರ್ 1 ರಂದು ನಡೆಯಲಿರುವ ಥೈಲ್ಯಾಂಡ್ 9ನೇ ಅಂತಾರಾಷ್ಟ್ರೀಯ ಕಲಾ ಉತ್ಸವಕ್ಕೆ ಆಯ್ಕೆ ಸಿಮೆಂಟ್ ಕಂಪನಿಯೊಂದಕ್ಕೆ ಭೂಮಿ ಋಣಭಾರ ಮಾಡಿರುವ ವಿಷಯ ಈ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಮಾಜಿ ಸಚಿವ ಎಸ್ ಕೆ ಕಾಂತ ಒತ್ತಾಯ ಸೆಪ್ಟೆಂಬರ್ 9 ರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಮತ್ತು ಅಹೋರಾತ್ರಿ ಹೋರಾಟ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಆಯೋಜನೆ ಕಲಬುರಗಿ ನಗರದ ಮೇಲೆ ಕವಿದಿದ್ದ ದಟ್ಟವಾದ ಕಾರ್ಮೋಡ ತುತ್ತು ಸಮಯದ ಕ್ಯಾಮೆರಾ ಕಣ್ಣಿಗೆ ಸಿಕ್ಕ ವಿಹಂಗಮ ನೋಟ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಕೆಸಟ್ಗಿ ಕಟ್ಗರ್ಪುರದಲ್ಲಿರುವ ಶ್ರೀ ಅನಂತ ಶಯನ ಬಾಲಾಜಿ ಮಂದಿರದಲ್ಲಿ ಗಣೇಶೋತ್ಸವದ ಅನ್ನ ಸಂತರ್ಪಣೆ ನಡೆಯಿತು ಕಲಬುರಗಿ ನಗರದ ಶಹಾ ಬಜಾರ್ ಬಡಾವಣೆಯಲ್ಲಿರುವ ಕಟಗರಪುರದಲ್ಲಿನ ಶ್ರೀ ಅನಂತ ಶಯನ ಬಾಲಾಜಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಚತುರ್ಥಿಯ ಅಂಗವಾಗಿ ಸಾರ್ವಜನಿಕ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದ್ದು ಇಂದು ಬಡಾವಣೆಯ ಸಾರ್ವಜನಿಕರಿಗಾಗಿ ವಿಶೇಷ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕಟಗರ್ಪುರ ಶಹಾ ಬಜಾರ್ ಶ್ರೀ ಅನಂತಶಯನ ಬಾಲಾಜಿ ಮಂದಿರದ ಮಹಿಳಾ ಮಂಡಳದ ಎಲ್ಲಾ ಸದಸ್ಯರು ಭಾಗವಹಿಸಿದ್ದರು ಎಲ್ಲರಿಗೂ ಒಂದು ಸಮಾನ ನೋಡ್ತೀನಿ ರೀ ಗಣಪತಿ ಬಪ್ಪ ಮೋರಿ
ಶ್ರೀ ಚೌದಾಪುರಿ ಹಿರೇಮಠದ ಶಿಖರ ಉದ್ಘಾಟನೆ, ಕಳಸಾರೋಹಣ ಹಾಗೂ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ ಜರುಗಿತು. ಶ್ರೀ ಚೌದಾಪುರಿ ಹಿರೇಮಠ ಶಹಾಬಜಾರ್ ಕಲಬುರಗಿಯಲ್ಲಿ ಕರ್ತೃಪುರುಷ ಲಿಂಗೈಕ್ಯ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಗದ್ದುಗೆಯ ಶಿಖರ ಉದ್ಘಾಟನೆ, ಕಳಸಾರೋಹಣ ಹಾಗೂ ಶ್ರಾವಣ ಮಾಸ ಮುಕ್ತಾಯ ಸಮಾರಂಭವು ದಿನಾಂಕ 27 ಆಗಸ್ಟ್ 2017 ಬೆಳಿಗ್ಗೆ 9 ಗಂಟೆಗೆ ಕಲಬುರಗಿಯ ಶಹಾಬಜಾರ್ನ ಚೌದಾಪುರಿ ಹಿರೇಮಠದ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಡೊಳ್ಳು ಕುಣಿತ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿತ್ತು. ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮ ಪ್ರಭು ಪಾಟೀಲ್ ರವರು ಶ್ರೀಗಳ ಕರ್ತೃ ಗದ್ದುಗೆಯ ದರ್ಶನ ಪಡೆದರು. ಕಲಬುರಗಿ ನಗರದ ಶಹಾಬಜಾರಿನ ಚೌದಾಪುರಿ ಹಿರೇಮಠದಲ್ಲಿ ಇವತ್ತಿನ ದಿನ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭದೊಂದಿಗೆ ವಿಶೇಷ ಏನೆಂದರೆ ಲಿಂಗೈಕ್ಯ ಶಠಸ್ಥಲಬ್ರಹ್ಮ ಚನ್ನಬಸವ ಶಿವಾಚಾರ್ಯ ಅಂದರೆ ಶ್ರೀಮಠದ ಕರ್ತೃಪುರುಷರ ಒಂದು ಗದ್ದುಗೆಯ ಮೇಲೆ ಶಿಖರ ಮೇಲೆ ಕಳಸಾರೋಹಣ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಳಸಾರೋಹಣದ ಕಾರ್ಯಕ್ರಮದ ನಂತರ ಜಗದ್ಗುರು ಮಹಾಸನ್ನಿಧಿ ಅಂದರೆ ಶ್ರೀಶೈಲದ ಸಾರಂಗ ಮಠದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸನ್ನಿಧಿ ಅಂತದಲ್ಲಿ ಅಪ್ಪುಗೌಡ ಅಂದರೆ ದತ್ತಾತ್ರೇಯ ಪಾಟೀಲ್ MLA ಹಾಗೂ ಅಲ್ಲಂಪ್ರಭು ಪಾಟೀಲು ಹಾಗೂ ಇನ್ನೂ ಅನೇಕ ರಾಜಕೀಯ ಗಣ್ಯಮಾನ್ಯರ ವ್ಯಕ್ತಿಯ ಸಮ್ಮುಖದಲ್ಲಿ ಪರಮಪೂಜ್ಯ ಜಗದ್ಗುರುಗಳವರ ಅಮೃತಹಸ್ತದೊಂದಿಗೆ ಜೊತೆಗೆ ಎಲ್ಲ ಪರಮಪೂಜ್ಯರ ಸಮ್ಮುಖದೊಳಗೆ ಕಳಸಾರೋಹಣ ನೆರವೇರುತ್ತೆ. ನಂತರ ಪಲ್ಲಕ್ಕಿ ಮೆರವಣಿಗೆ ನಂತರ ಮಹಾಪ್ರಸಾದ ವಿತರಣೆ ಆಗುತ್ತೆ. We'll be right back.
ಸಂದರ್ಭದಲ್ಲಿ ಶ್ರೀಶೈಲಂ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಚೌದಾಪುರಿ ಶ್ರೀಗಳು ಸೇರಿದಂತೆ ಇತರೆ ಶ್ರೀಗಳು ಮತ್ತು ನೂರಾರು ಜನ ಭಕ್ತ ವೃಂದದವರು ಉಪಸ್ಥಿತರಿದ್ದು ಶ್ರೀಗಳ ಗದ್ದುಗೆಯ ದರ್ಶನ ಪಡೆದು ಕೃತಾರ್ಥರಾದರು. ಶಾ ಹೊಂದೈ ಶೋರೂಮ್ನಲ್ಲಿ ದಿ ನೆಕ್ಸ್ಟ್ ಜೆನ್ ವರ್ಣ ಕಾರ್ ಬಿಡುಗಡೆ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಹುನ್ನಾಬಾದ್ ರಸ್ತೆಯಲ್ಲಿರುವ ಹುಂದಾಯ್ ಶೋರೂಮ್ನಲ್ಲಿ ಮಾರುಕಟ್ಟೆಗೆ ನೂತನವಾಗಿ ಬಂದಿರುವ ದಿ ನೆಕ್ಸ್ಟ್ ಜೆನ್ ವೆರ್ನಾ ಕಾರಿನ ಉದ್ಘಾಟನಾ ಸಮಾರಂಭವು ಜರುಗಿತು. ಮೊದಲಿಗೆ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಈ ಉದ್ಘಾಟನಾ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ತದನಂತರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಹೂಗುಚ್ಛ ನೀಡುವ ಮೂಲಕ ಗೌರವಿಸಲಾಯಿತು. ತದನಂತರ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವರವರು ರಿಬನ್ ಕತ್ತರಿಸುವ ಮೂಲಕ ನೂತನ ದಿ ನೆಕ್ಸ್ಟ್ ಜೆನ್ ವೆರ್ನಾ ಕಾರನ್ನ ಬಿಡುಗಡೆಗೊಳಿಸಿದರು. ಕಲಬುರಗಿಯಲ್ಲಿ ಇವತ್ತು ನಿಜಕ್ಕೂ ವರ್ನಾ ವೆಹಿಕಲ್ ಅನ್ನು ನೆಕ್ಸ್ಟ್ ಜೆನ್ ವೆಹಿಕಲ್ ಅನ್ನು ಇವತ್ತು ಲಾಂಚ್ ಆಗಿದೆ. ನಾನು ಕಲಬುರಗಿಯ ಜನರಲ್ಲಿ ವಿನಂತಿ ಮಾಡ್ಕೋತೇನೆ, ಅವ್ರು ಬಂದು ಈ ವೆಹಿಕಲನ್ನು ಟೆಸ್ಟ್ ಡ್ರೈವನ್ನು ಮಾಡಿ ಅಂತನ್ನೋದನ್ನು ಹೇಳಿ. ಇವತ್ತು ನಿಜಕ್ಕೂ ಶಾ ಅಂದರೆ ನಮ್ಮ ಆನಂದ್ ಶಾಜಿಯವರು, ಚಂದ್ರಮೋಹನ್ ಶಾಜಿಯವರು ಭಾಳ ಒಳ್ಳೆ ರೀತಿಯಿಂದ ಶೋರೂಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಜನರಿಗೂ ಕೂಡ ಇದರಿಂದ ಲಾಭ ಸಿಗ್ತಾ ಇದೆ. ಪ್ರೈಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಎಲ್ಲ ಜೆನ್ಯೂನ್ ಸ್ಪೇಸ್ ಆಗಿರ್ಬೋದು ಎಲ್ಲವನ್ನು ಇವತ್ತಿನ ದಿವಸ ಭಾಳ ಚೆನ್ನಾಗಿರುವಂಥ ಕ್ವಾಲಿಟಿ ಇರುವಂಥ ಕೆಲಸವನ್ನು ಇವತ್ತಿನ ದಿವಸ ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ಮುಂದೆ ಇನ್ನೂ ಕೂಡ ದೇವರು ಇನ್ನೂ ಕೂಡ ಹೆಚ್ಚಿಗೆ ಎತ್ತರಕ್ಕೆ ಬೆಳಿಲಿಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅವರ ಪರಿವಾರದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ತದನಂತರ ಅವರು ಕಾರ್ನಲ್ಲಿ ಸ್ವತಃ ಕೂಡುವ ಮೂಲಕ ನೂತನ ಕಾರಿನ ಅನುಭವವನ್ನು ಪಡೆದುಕೊಂಡರು. ಇದು ನೆಕ್ಸ್ಟ್ ಜೆನ್ ವೆರ್ನಾ. ನಮ್ಮ ಸನ್ಮಾನ್ಯವಾದ ಶ್ರೀ ದತ್ತಾತ್ರೇಯ ಪಾಟೀಲ್ ಅವರು ಈ ಗಾಡಿನ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಇದು ಗಾಡಿ ವೆರ್ನಾ ಆಲ್ರೆಡಿ ಭಾಳ ಫೇಮಸ್ ಇದೆ, ಬಟ್ ಇದು ನ್ಯೂ ಜೆನ್ ವೆರ್ನಾದಲ್ಲಿ ಸಾಕಷ್ಟು ಲೇಟೆಸ್ಟ್ ಫೀಚರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಪರ್ಫೆಕ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಕಾಸ್ಟಿಂಗ್ನಲ್ಲಿ ಭಾಳ ರೀಸನಬಲ್ ಇಟ್ಟಿದ್ದಾರೆ ಈ ಸಲ. ಆ್ಯಂಡ್ ಇದರಾಗಿ ಫೀಚರ್ಸ್ ಇದೆ that you can find only very premium cars like Mercedes and BMW. ಅದು ಎಲ್ಲ ಫೀಚರ್ಸ್ ವರ್ನಾದಲ್ಲಿ ಕೊಟ್ಟು ಇದೊಂದು ಒಳ್ಳೆಯ ಒಂದು ಆಕಾಶ ಎಲ್ಲ ಇಂಡಿಯಾ ಒಂದು ಜನರಿಗೆ ಇದು ಸಿಕ್ಕಿದೆ. ಸೊ ಐ ಅಪೀಲ್ ಎವ್ರಿ ಒನ್, ಇದು ಒಂದು ಬಂದು ಇದು ಟೆಸ್ಟ್ ಡ್ರೈವ್ ತೊಗೊಂಡು ಈ ಗಾಡಿ ಒಂದು ಸಲ ನಡೆಸಿ ನೋಡಿದ್ರ ಐ ಆಮ್ ಡ್ಯಾಮ್ ಶೋರ್ ದಟ್ ದಿಸ್ ವಿಲ್ ಡೂ ವಂಡರ್ಸ್ ಇನ್ ಇಂಡಿಯನ್ ಮಾರ್ಕೆಟ್.
ಈ ಸಂದರ್ಭದಲ್ಲಿ ಶಾ ಹುಂದಾಯ್ ಶೋರೂಮ್ನ ಮಾಲೀಕರಾದ ಚಂದ್ರಮೋಹನ್ ಶಾ, ಆನಂದ್ ಸಿ ಶಾ, ಉದ್ಯಮಿ ರಾಜಾ ಬಿಮ್ಮಳ್ಳಿ, ಮಹಾವೀರ್ ಸಿಂಘವಿ ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದಂತೆ ಕುಟುಂಬ ವರ್ಗದವರು ಮತ್ತು ಇತರೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾ ಹಿರಿಯ ನಾಗರಿಕರ ಸಂಘದಿಂದ ಮಹಿಳಾ ರಾಜಕೀಯ ಮೀಸಲಾತಿ ಕುರಿತು ವಿಚಾರ ಸಂಕಿರಣ ನಡೆಸಲಾಯಿತು. ಕಲಬುರಗಿ ನಗರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ವತಿಯಿಂದ ಮಹಿಳಾ ರಾಜಕೀಯ ಮೀಸಲಾತಿ ಕುರಿತಾದ ವಿಚಾರ ಸಂಕಿರಣವನ್ನ ಆಯೋಜಿಸಲಾಗಿತ್ತು. ಈ ವಿಚಾರ ಸಂಕಿರಣವನ್ನು ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹೆಚ್ ಮರಾಜಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಈ ವಿಚಾರ ಸಂಕಿರಣದಲ್ಲಿ ಚಂದ್ರಿಕಾ ಪರಮೇಶ್ವರ್, ಪ್ರೊಫೆಸರ್ ಎಸ್ ಸಿ ಹಿರೇಮಠ್, ಎಸ್ ಎಸ್ ಹೀರಾಪುರ್, ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ, ವಿಜಯಲಕ್ಷ್ಮಿ ಕೋಸಗಿ ಸೇರಿದಂತೆ ಇತರೆ ಅನೇಕ ಜನ ಭಾಗವಹಿಸಿದ್ದರು. ಸಭಾಂಗಣದಲ್ಲಿ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಏಕತೆಗಾಗಿ ವಿಚಾರ ಸಂಕಿರಣ ನಡೆಯಿತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯ ವತಿಯಿಂದ ಎಚ್ಕೆಸಿಸಿಐ ಸಭಾಂಗಣದಲ್ಲಿ ಇಂದು ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಏಕತೆಗಾಗಿ ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವಿಚಾರ ಸಂಕಿರಣವನ್ನು ಶಾಸಕ ಹಾಗೂ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರಾದ ರಾಜು ಆಲಗೂರ್ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಾಗರ್ ಸಾಹೇಬ್ರವರು ಇಲ್ಲೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಸಭೆಯನ್ನು ಮಾಡಿದ್ದಾರೆ. ಏನೋ 70-75ರಲ್ಲಿ ಆ ಒಂದು ಕಾಲಘಟ್ಟ ಏನಿತ್ತು, ಅತ್ಯಂತ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಬೆಳವಣಿಗೆ ಒಂದು ಸಂಕ್ರಮಣ ಒಂದು ಕಾಲಘಟ್ಟದ್ದು. ಆ ಕಾಲಘಟ್ಟದಲ್ಲಿ ಈ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆ ಜೀವಂತವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದನ್ನು ಹೊಡೆದೋಡಿಸಿ ಮಾನವೀಯ ಮೌಲ್ಯಗಳನ್ನು ಸಮಾಜವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ರಾಜ್ಯದಲ್ಲಿ ಉದಯಿಸಿ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ದಿವಂಗತ ದೇವರಾಜ ಅರಸರವರ ಒಂದು ಜಯಂತಿ ಏನಾಗ್ತಾ ಇದೆ, ನಿಜವಾಗ ಕೂಡ ಇದು ಸ್ವಾಗತಾರ್ಹವಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಬಹುತೇಕವಾಗಿ ಅರಸರ ಜೀವನದ ಬಗ್ಗೆ, ಅವರ ನಡೆನುಡಿಗಳ ಬಗ್ಗೆ, ಹೋರಾಟಗಳ ಬಗ್ಗೆ, ಭೂ ಹೋರಾಟಗಳ ಬಗ್ಗೆ, ಭೂಮಿ ವಿತರಣೆಯ ಬಗ್ಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ವಿಷಯದ ಬಗ್ಗೆ ಅನೇಕ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಅದೇ 1975ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ತಾಂಡ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ನಿರುದ್ಯೋಗ ವಿದ್ಯಾವಂತ ಯುವಕರಿಗೆ, ಪದವೀಧರ ಯುವಕರಿಗೆ ಒಂದು ಸ್ಟೈಪಂಡ್ರಿ ವೇತನವನ್ನು ಕೊಡೋದ್ರ ಮುಖಾಂತರ ಮುಂದೆ ಅವರನ್ನೇ ಸುಮಾರು 14,000 ಜನ ಸ್ಟೈಪಂಡ್ರಿ ಯುವಕರನ್ನು ಕಾಯಂಗೊಳಿಸ್ತಕ್ಕಂಥ ಒಂದು ಕ್ರಾಂತಿಕಾರಿ ನಿಲುವನ್ನು ಈ ರಾಜ್ಯದಲ್ಲಿ ಯಾರಾದರೂ ತೆಗೆದುಕೊಂಡಿದ್ರೆ ಅದು ದಿವಂಗತ ದೇವರಾಜ ಅರಸರು ಅಂತ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಈ ವಿಚಾರ ಸಂಕಿರಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿಜಿ ಸಾಗರ್, ಹೆಚ್ಎಂ ರುದ್ರಸ್ವಾಮಿ, ಪಿಚ್ಚಳ್ಳಿ ಶ್ರೀನಿವಾಸ್, ಎಸ್ಪಿ ಸುಳ್ಳದ್, ಎ ಮಾನಯ್ಯ, ಸುರೇಶ್ ಹಾದಿಮನಿ, ರಾಜು ಸಂಕ ಸೇರಿದಂತೆ ಇತರೆ ಅನೇಕ ಜನರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಮೇಲೆ ಕವಿದಿದ್ದ ದಟ್ಟವಾದ ಕಾರ್ಮೋಡದ ವಿಹಂಗಮ ನೋಟವೊಂದು ಸುದ್ದಿ ಸಮಯದ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿದ್ದು ಅದನ್ನ ನೀವು ನೋಡಿ. ವೀಕ್ಷಕರೇ, ಸದ್ಯ ನಮ್ಮ ಕಲಬುರಗಿ ನಗರದಲ್ಲಿ ಒಂದು ಮಲೆನಾಡಿನ ಪ್ರದೇಶದಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಕಳೆದ 2-3 ದಿನಗಳಿಂದ ಬಿಟ್ಟು ಬಿಟ್ಟು ಮಳೆ ಆಗ್ತಾ ಇದೆ. ಆದರೆ ಇವತ್ತು ಸದ್ಯ ನೀವು ಬಿಗ್ ಬಜಾರ್ನ ಹಿಂದ್ಗಡೆ ಇರುವಂಥ ಒಂದು ಪ್ರದೇಶದಿಂದ ಮೋಡಕವಿದ ವಾತಾವರಣ ನೋಡ್ಬೋದು. ದಟ್ಟವಾದಂಥ ಕಾರ್ಮೋಡ ಇಲ್ಲಿ ಕವಿದಿದೆ. ಸದ್ಯ ಈ ಒಂದು ಮಳೆ ಶುರು ಆದರೆ ಅದು ಎಲ್ಲಿಗೆ ನಿಲ್ಲುತ್ತೆ ಅಥವಾ ಎಷ್ಟರವರೆಗೂ ಇದು ಮಳೆ ಸುರಿಯುತ್ತೆ ಅನ್ನೋದನ್ನು ಯಾರು ಕೂಡ ಊಹೆ ಮಾಡೋಕ್ಕಾಗಲ್ಲ. ಅಂತಹ ಒಂದು ಕಾರ್ಮೋಡ ಇಲ್ಲಿ ಕಾಣ್ತಾ ಇದೆ. ಸಾಮಾನ್ಯವಾಗಿ ನಾವು ವಾಟ್ಸಪ್ ವೀಡಿಯೋನಲ್ಲಿ ನೋಡಿರ್ತೀವಿ, ನ್ಯೂಯಾರ್ಕ್ನಲ್ಲೋ ಥೈಲ್ಯಾಂಡ್ನಲ್ಲೋ ಈ ರೀತಿಯ ಕೆಲವೊಂದು ಮಳೆ ಬರುವಂಥ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣವನ್ನು ನಾವು ನೋಡಿರ್ತೀವಿ. ಬಟ್ ಕಲಬುರಗಿನಲ್ಲಿ ಪ್ರಪ್ರಥಮವಾಗಿ ಇಂಥ ಒಂದು ಅದ್ಭುತವಾದಂಥ ಸೀನ್ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಒಂದು ಅದ್ಭುತವಾದಂಥ ಸೀನನ್ನು ನಿಮ್ಮ ನೆಚ್ಚಿನ ಸುದ್ದಿ ಸಮಯ ನಿಮಗೋಸ್ಕರ ಇವತ್ತು ತೋರಿಸ್ತಾ ಇದೆ. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.